ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ, ಇತಿಹಾಸ, ಕಲೆ, ವಿಜ್ಞಾನ, ನಾಟಕ, ಯಕ್ಷಗಾನ, ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಇರತಕ್ಕಂಥ ಅನೇಕ ಮಹನೀಯರನ್ನು ನಮ್ಮ ಸ್ಟುಡಿಯೋಕ್ಕೆ ಆಹ್ವಾನಿಸಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಪ್ರತಿಭೆಗಳು ಆಗಮಿಸಿದ್ದಾರೆ. ಅವರ ಪರಿಚಯವನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಪ್ರೊಫೆಸರ್ ನಾರಾಯಣ್ ಪ್ರಸಾದ್ ಅವರು. ನಾರಾಯಣ್ ಪ್ರಸಾದ್ ಅವರು ಮೂಲತಃ ಹಿಂದಿ ಭಾಷೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಲೇಜು ವಿದ್ಯಾಭ್ಯಾಸದ ಇಲಾಖೆ ಏನಿದೆ ಅಲ್ಲಿ ಸಮನ್ವಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಮುಖ್ಯರಾಗೋದು ಅವರು ತಮ್ಮ ಬ್ಲಾಗ್ಗಳ ಮೂಲಕ. ಇಂದಿನ ಕಾರ್ಯಕ್ರಮಕ್ಕೆ ನಾರಾಯಣ್ ಪ್ರಸಾದ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾರಾಯಣ್ ಪ್ರಸಾದ್ ಅವರ ಜೊತೆ ಬಂದಿದ್ದಾರೆ ಗಾಯಕಿ ಸಹನಾ ಹೆಗಡೆ. ಸಹನಾ ಹೆಗಡೆ ಈಗಾಗಲೇ ಅನೇಕ ಚಲನಚಿತ್ರ ಗೀತೆಗಳಲ್ಲೂ ಸಹ ಹಾಡನ್ನು ಹಾಡಿದ್ದಾರೆ. ಅನೇಕ ಅಡಕ ಮುದ್ರಿಕೆಗಳನ್ನು ಹೊರಗೆ ತಂದಿದ್ದಾರೆ. ಇವತ್ತು ನಮ್ಮ ಜೊತೆ ಬಂದಿರೋದು ನಮಗೆ ಸಂತೋಷವನ್ನು ಕೊಟ್ಟಿದೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಬ್ಬರು ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಕೃಷಿ ಸಂದರ್ಶನ. ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಬರೆದಿರುವಂತಹ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಕುವೆಂಪು ಅವರ ಕಾನೂರು ಹೆಗ್ಗಡತಿ ಚಿತ್ರದಲ್ಲಿ ಸುಬ್ಬಮ್ಮನ ಪಾತ್ರವನ್ನ ಯಾರು ಮಾಡಿದರು? ಆಯ್ಕೆಗಳನ್ನ ನೋಡು. ಜಯಮಾಲಾ, ತಾರ, ಜಯಂತಿ, ಎಲ್ ವಿ ಶಾರದ. ಬಜ್ಜರೊತ್ತಿ ಉತ್ತರವನ್ನ ಕೊಡಿ. ಹೇಳಿ ಸಹನ. ತಾರ. ತಾರ. ನಾರಾಯಣ ಪ್ರಸಾದ್ ಅವರೇನಾದ್ರು ಉತ್ತರ ಕೊಡ್ತಾರಾ? ಊಹೆ ಮಾಡಬಹುದು. ಊಹೆ ಮಾಡಬಹುದು ಅಷ್ಟೇ. ಎಲ್ ವಿ ಶಾರದ ಅವರಲ್ಲ. ಅವತ್ತಿನ ಉತ್ತರವನ್ನ ನೋಡು. ತಾರ ಉತ್ತರ ಸರಿಯಾಗಿದೆ. ಕೃಷಿ ಸಂದರ್ಶನ ಈ ಒಂದು ಪುಸ್ತಕವನ್ನ ಸಹನಾ ಹೆಗಡೆ ಅವರಿಗೆ ಕೊಟ್ಟಿದ್ದೇನೆ. ನಾರಾಯಣ್ ಪ್ರಸಾದ್ ಅವರೇ, ತಾವು ಬ್ಲಾಗಿಗರು, ಸುಮಾರು 10 ಬ್ಲಾಗ್ಗಳನ್ನ ತಾವು ನಡೆಸ್ತಾ ಇದ್ದೀರಿ. ಏನಿದು ಬ್ಲಾಗ್? ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಬ್ಲಾಗಿನ ವಿಶೇಷವೇನು? ಬ್ಲಾಗ್ ಒಂದು ಈಗ ಇತ್ತೀಚೆಗೆ ಒಂದು 20-25 ವರ್ಷಗಳಿಂದ ಈ ಪ್ರಪಂಚದಲ್ಲಿ ಬಂದಿರುವಂಥ ವ್ಯವಸ್ಥೆ. ಇದು ಇಂಟರ್ನೆಟ್ಗೆ ಸಂಬಂಧಪಟ್ಟಿರುವಂಥದ್ದು. ಯಾರು ಇಂಟರ್ನೆಟ್ಟಲ್ಲಿ ಹೆಚ್ಚೊತ್ತು ಸಮಯ ಕಳೀತಾರೆ ಅವರಿಗೆಲ್ಲ ಈ ಬ್ಲಾಗ್ಗಳ ಬಗ್ಗೆ, ವೆಬ್ಸೈಟ್ಗಳ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರುತ್ತೆ. ಈ ಬ್ಲಾಗ್ ಅನ್ನೋದು ಒಂದು 1990-90 ಇತ್ತೀಚೆಗೆ ಬಂದಂಥದ್ದು. ಪ್ರಾರಂಭ ದಿನಗಳಲ್ಲಿ ಇದನ್ನು ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡಲಿಕ್ಕಷ್ಟೇ ಪ್ರಯೋಗ ಮಾಡ್ಕೊಳ್ತಾ ಇದ್ರು. ಆದರೆ ಇತ್ತೀಚೆಗೆ ಅದು ಕಾರ್ಪೊರೇಟ್ ಸ್ಟೈಲ್, ಕಾರ್ಪೊರೇಟ್ ಯಾವುದಾದ್ರು ಒಂದು ಸಂಸ್ಥೆನವರು ತಮ್ಮ ಸಂಸ್ಥೆಯ ಬಗ್ಗೆ ಹೇಳೋದಕ್ಕಾಗ್ಬೋದು, ಅಥವಾ ಯಾವುದಾದ್ರೂ ವ್ಯಕ್ತಿ ತನ್ನ ಎಲ್ಲ ವಿಚಾರಗಳನ್ನು ಹೇಳ್ಕೊಳ್ಬೋದು, ಈ ಥರ ಎಲ್ಲ ಅದನ್ನು ಬ್ಲಾಗ್ಗಳನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ. ಈ ಬ್ಲಾಗಲ್ಲಿ ನನ್ನದು ಏನು ಅಂತಂದರೆ, ಒಂದು ಕನ್ನಡ ಅಂತ ಇದೆ, ನ್ಯಾಪ್ಸ್ ಕನ್ನಡ ಅಂತ ಹೇಳಿ, ಅದರಲ್ಲಿ ಕನ್ನಡ ಸಾಹಿತಿಗಳ ಬಗ್ಗೆ ಎಲ್ಲ ಒಂದು ವಿಡಿಯೋಸ್ಗಳು ಮಾಡ್ತಾ ಇದೆ, ಡಾಕ್ಯುಮೆಂಟ್ರೀಸ್ ಇದೆ. ಸೊ ನನ್ನ ಸಾಧಾರಣವಾಗಿ ನನ್ನ ಎಲ್ಲ ಬ್ಲಾಗ್ಗಳು ಕೂಡ ವಿಡಿಯೋ ಡಾಕ್ಯುಮೆಂಟ್ರೀಸ್ ಆಗಿದೆ ಅಥವಾ ಪ್ರೆಸೆಂಟೇಷನ್ಸ್ ಅಥವಾ ಈ ಥರದ್ದಾಗಿರುತ್ತೆ. ಇದರಲ್ಲಿ ಯಾವುದರಲ್ಲೂ ನನ್ನ ವೈಯಕ್ತಿಕ ವಿಚಾರಗಳನ್ನು ನಾನು ಎಲ್ಲೂ ಹೇಳಲಿಕ್ಕೆ ಹೋಗಿಲ್ಲ. ಇದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರಲಿ ಬರದೇ ಇರಲಿ, ಅಥವಾ ಜ್ಞಾನಪೀಠ ಪ್ರಶಸ್ತಿ ಬಂದಿರಲಿ ಬರದೇ ಇರಲಿ, ಯಾರ್ಯಾರು ಒಂದು 10-20 ವರ್ಷಗಳು ಆ ಕ್ಷೇತ್ರದಲ್ಲಿ ಕೃಷಿ ಮಾಡ್ತಾ ಇರ್ತಾರೆ ಅವರೆಲ್ಲರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡುವ ಒಂದು ಹವ್ಯಾಸವನ್ನು ನಾನು ಈ ಕಳೆದ ಒಂದು 4-5 ವರ್ಷದಿಂದ ಪ್ರಾರಂಭ ಮಾಡಿದೆ. ಸುಮಾರು ಎಷ್ಟು ಜನ ಸಾಹಿತಿಗಳ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಹಾಕಿದೆ? 100+ ಸಾಹಿತಿಗಳ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ. ಕನ್ನಡ ಹಿಂದಿನಲ್ಲಂತೂ ಸಾಕಷ್ಟು ಜನರದ್ದಿದೆ. ತಮ್ಮ ಕ್ಲಿಪ್ಪಿಂಗ್ಗಳ ಇದೆಯಲ್ಲ, ಅದರ ವಿಶೇಷತೆ ಏನು? ಯಾವ ಯಾವ ವಿಷಯಗಳ ಮೇಲೆ ಏನಂತ ಅವರ ಹತ್ರ ಮಾತಾಡ್ತೀವಿ? ಮೂಲತಃ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಸಾಧಾರಣವಾಗಿ ಯಾರಾದರೂ ಡಾಕ್ಯುಮೆಂಟ್ರಿ ಮಾಡ್ತಾರೆ ಅಂತಂದರೆ 40-50 ನಿಮಿಷಗಳ ಒಂದು ದೀರ್ಘ ಡಾಕ್ಯುಮೆಂಟ್ರೀಸ್ ಆಗುತ್ತೆ. ಆದರೆ ಇವತ್ತಿನ ಜನಾಂಗ ಹೇಗಿದೆ ಅಂತಂದರೆ, 40-50 ನಿಮಿಷಗಳ ಕುಳಿತು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಷ್ಟು ತಾಳ್ಮೆ ಅವರಲ್ಲಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಇದನ್ನೆಲ್ಲ
ಈ ಸ್ಮಾಲ್ ಅಂದ್ರೆ 5 ರಿಂದ 10 ನಿಮಿಷಕ್ಕೆ ಇಳಿಸಿ ಪ್ರತಿಯೊಂದು ವಿಷಯಗಳನ್ನು ಬಗ್ಗೆ ಅಂದ್ರೆ ಆ ವ್ಯಕ್ತಿಯ ಒಂದು ಬಾಲ್ಯಾವಸ್ಥೆ ಬಗ್ಗೆ ಆಗಿರಬಹುದು ಆತ ಪ್ರಾರಂಭಿಕ ಜೀವನದ ಬಗ್ಗೆ ಆಗಿರಬಹುದು ಅಥವಾ ಅವರ ಒಂದು ಕೆರಿಯರ್ ಏನಿದೆ ಅದು ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಆಗಿರಬಹುದು ಅಥವಾ ಅವರ ಸಾಹಿತ್ಯದ ಕಡೆ ಒಲವು ಹೇಗೆ ಬಂತು ಅನ್ನೋದಾಗಿರಬಹುದು ಅಥವಾ ಅಲ್ಲಿ ಅವರಾದಂತ ಸಾಧನೆಗಳಾಗಿರಬಹುದು ಅಥವಾ ಯಾವುದಾದರೂ ಒಂದು ಪದವನ್ನ ತಗೊಂಡು ಆ ಪದದ ವಿಶ್ಲೇಷಣೆ ಮಾಡುವಂತದ್ದಾಗಿರಬಹುದು ಹೀಗೆ ಸಾಕಷ್ಟು ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಇರತಕ್ಕಂತ ಸಾಹಿತಿಗಳ ಕ್ಲಿಪ್ಪಿಂಗ್ಗಳ ಬಗ್ಗೆ ಹೇಳ್ತೀರಾ ಯಾವ ಯಾವ ಸಾಹಿತಿಗಳಿದೆ ಹಾ ನಮ್ಮಲ್ಲಿ ಈಗ ನಮ್ಮ ಆರಾ ಮಿತ್ರ ಅವರಾಗಿರಬಹುದು ಅಥವಾ ಚಂದ್ರಶೇಖರ್ ಕಂಬಾರರಾಗಿರಬಹುದು ಅಥವಾ ಚಂಪಾ ಅವರಾಗಿರಬಹುದು ಅಥವಾ ಸಾಶಿ ಮರಳೈನವರಾಗಿರಬಹುದು ಹೀಗೆ ಸಾಕಷ್ಟು ಜನರಿದೆ ಇವರು ನೀವು ಹೇಳಬಹುದು ಇವರೆಲ್ಲ ಸಾಕಷ್ಟು ಪ್ರಖ್ಯಾತದಲ್ಲಿ ಇದ್ದಾರೆ ಅಂತ ಹೇಳಿ ಪ್ರಖ್ಯಾತಿ ಇಲ್ಲದೆ ಇರುವಂತವರು ಕೂಡ ಸಾಕಷ್ಟು ಜನ ನಾವು ಮಾಡಿದ್ದೀವಿ ಬಾನು ಮುಷ್ತಾಕ್ ಆಗಿರ್ಬೋದು ರೂಪ ಹಾಸನ್ ಆಗಿರ್ಬೋದು ಹೀಗೆ ನಾನು ಮೊದಲು ಹಾಸನದಲ್ಲಿದ್ದೆ ಹಾಸನದಲ್ಲಿದ್ದಾಗ ಹಾಸನ ಜಿಲ್ಲೆಯಲ್ಲಿರುವಂತಹ ಕನ್ನಡ ಸಾಹಿತಿಗಳ ಬಗ್ಗೆ ಸಾಕಷ್ಟು ಮಾಡಿದೆ ಬೇಲೂರು ಕೃಷ್ಣಮೂರ್ತಿಗಳಾಗಿರ್ಬೋದು ಹೀಗೆ ನಂತರದಲ್ಲಿ ಈಗ ಬೆಂಗಳೂರಿಗೆ ಬಂದ ನಂತರ ಬೆಂಗಳೂರಲ್ಲಿರುವಂತಹ ಸಾಹಿತಿಗಳ ಒಬ್ಬೊಬ್ಬರದಾಗಿ ಮಾಡ್ತಾ ಹೋಗ್ತಾ ಇದ್ದೆ ಹೀಗೆ ನೀವು ಬ್ಲಾಗ್ಗಳನ್ನೆಲ್ಲ ಮಾಡ್ತಿದ್ದೀರಲ್ಲ ಇದಕ್ಕಾಗಿ ಸಾಕಷ್ಟು ಸಮಯ ಬೇಕಾಗುತ್ತೆ ಹೌದು ಮತ್ತೆ ಇದಕ್ಕೆ ಹಣಕಾಸಿನ ವೆಚ್ಚ ಖರ್ಚು ಇತ್ಯಾದಿಗಳೆಲ್ಲ ಹೇಗೆ ಇಲ್ಲಿವರೆಗೂ ಹಣಕಾಸಿನ ಬಗ್ಗೆ ನಾನು ಚಿಂತಿಸಿಲ್ಲ ಇದರಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ಬ್ಲಾಗ್ ಮಾಡುವ ಒಂದು ಉದ್ದೇಶದಲ್ಲಿ ನನಗೆ ಈ ಎಲ್ಲ ಸಾಹಿತಿಗಳ ಜೊತೆ ಒಂದೆರಡು ಗಂಟೆಗಳ ಕಾಲ ಸಮಯಾವಕಾಶ ಸಿಗ್ತಾ ಇದೆ ಮಾತಾಡಲಿಕ್ಕೆ ಸೊ ಇದು ನನ್ನ ಭಾಗ್ಯ ಅನ್ಕೊಳ್ತಾ ಇದ್ದೀನಿ ಎನ್ ಆಪರ್ಚುನಿಟಿ ಇಂಥ ಆಪರ್ಚುನಿಟಿ ಎಲ್ರಿಗೂ ಸಿಗೋದಿಲ್ಲ ಸೊ ಇಂಥ ಆಪರ್ಚುನಿಟಿನ ನಾನು ಬಳಸ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಇದಕ್ಕೆ ಇದರಿಂದ ಯಾವುದೇ ರೀತಿ ಖರ್ಚಾಗುತ್ತಲ್ಲ ಹಣಕಾಸಿನ ಖರ್ಚಿನ ಬಗ್ಗೆ ನಾನು ಇಲ್ಲಿವರೆಗೂ ಯೋಚಿಸಿಲ್ಲ ಈಗ ನಿಮ್ಮ ಬ್ಲಾಗ್ ಅನ್ನು ನೋಡುವಂತಹ ಜನ ವಿಶ್ವದ 200 ದೇಶಗಳಲ್ಲಿ ಹರಡಿದ್ದಾರೆ ಹೊರಗಡೆಯಿಂದ ಬಂದಂತಹ ಮಾಹಿತಿ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆ ಇತ್ಯಾದಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಕೊಡಬಹುದು ಇದರಲ್ಲಿ ಬ್ಲಾಗ್ಗಳಲ್ಲಿ ನಾನು ಯಾರದೇ ವಿಡಿಯೋ ಮಾಡಿದ್ರೆ ಆ ವಿಡಿಯೋನಲ್ಲಿ ಆ ವ್ಯಕ್ತಿಯ ಫೋನ್ ನಂಬರ್ ಕೂಡ ಅಲ್ಲೇ ಹಾಕಿರ್ತೇನೆ ಹಾಗಾಗಿ ಇದೊಂದು ಅಡ್ವಾಂಟೇಜ್ ಆಗುತ್ತೆ ಯಾರಾದರೂ ವಿಡಿಯೋ ನೋಡಿದವರು ಆ ವ್ಯಕ್ತಿಯ ಜೊತೆ ಮಾತಾಡಬೇಕು ಅನ್ನೋದಾದರೆ ಕೂಡಲೇ ಅಲ್ಲಿ ಫೋನ್ ನಂಬರ್ ಸಿಗುತ್ತೆ ಆ ಫೋನ್ ನಂಬರ್ ಮುಖಾಂತರ ಆ ವ್ಯಕ್ತಿಯನ್ನೇ ಡೈರೆಕ್ಟಾಗಿ ಮಾತನಾಡುವಂಥ ಅವಕಾಶ ಸಿಗುತ್ತೆ ಸೊ ಇದರಿಂದ ಉದಾಹರಣೆಗೆ ಹೇಳೋದಾದರೆ ಹಾಸನದ ಯಾವುದೋ ಒಂದು ಊರಾಚೆ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡ್ತಿರುವಂಥ ಒಬ್ಬರು ಅಧ್ಯಾಪಕರು ಅವರಿಗೆ ಸಂಗೀತದಲ್ಲಿ ಜನಪದ ಸಂಗೀತದಲ್ಲಿ ಬಹಳಷ್ಟು ಅವರಿಗೆ ಆಸಕ್ತಿ ಇದೆ ಅವರ ಹಾಡುಗಳನ್ನೆಲ್ಲ ರೆಕಾರ್ಡ್ ಮಾಡಿ ನಾನು ಅದು ನ್ಯಾಪ್ಸ್ ಮ್ಯೂಸಿಕ್ಸಲ್ಲಿ ಹಾಕಿದ್ದೆ ಅವರ ನಂಬರ್ ಕೂಡ ಅದರಲ್ಲಿ ಹಾಕಿದ್ವಿ ಯಾರೋ ರಾಜಸ್ಥಾನದಲ್ಲಿ ಅಲ್ಲಿ ನೋಡಿದವರು ಕನ್ನಡದವರು ಅವರು ಇವರಿಗೆ ಫೋನ್ ಮಾಡಿ ನಿಮ್ಮ ಹಾಡುಗಳನ್ನು ಕೇಳಿದ್ವಿ ತುಂಬ ಖುಷಿಯಾಯಿತು ನಮ್ಮಲ್ಲಿ ಯಾವುದಾದ್ರು ರಾಜ್ಯೋತ್ಸವ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಿದಾಗ ನಾವು ಕರೆಸ್ತೇವೆ ಬನ್ನಿ ಅಂತ ಹೇಳಿದ್ರಂತೆ ಅದನ್ನು ಕೇಳಿದ ತಕ್ಷಣ ಇವರಿಗೆ ಬಹಳ ಖುಷಿಯಾಗಿ ನನಗೆ ಫೋನ್ ಮಾಡಿ ಹೇಳಿದ್ರು ಹಾಗೆಯೇ ಮೈಸೂರಿನಲ್ಲಿ ಒಬ್ಬರು ಎಂ ಎಸ್ ಕೃಷ್ಣಮೂರ್ತಿ ಅಂತ ಇದ್ದಾರೆ ಅವರು ಹಿಂದಿ ಕನ್ನಡ ಎರಡರಲ್ಲೂ ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ ಅವರ ಕನ್ನಡದ ಯಾವುದೋ ಕಾವ್ಯವನ್ನು ಕೇರಳದಲ್ಲಿ ಅಲ್ಲಿದ್ದಂಥ ಕನ್ನಡಿಗರು ಆ ವಿಡಿಯೋನ ಮುಖಾಂತರ ನೋಡಿ ಅವರಿಗೆ ಫೋನ್ ಮಾಡಿ ನಮಗೆ ಅದಕ್ಕೆ ಸಂಪೂರ್ಣ ಕಾವ್ಯದ ಒಂದು ಹಾರ್ಡ್ ಕಾಪಿ ಕೊಡಿ ನಮ್ಮ ಮಗಳು ಇಲ್ಲಿ ಒಂದು ಸ್ಪರ್ಧೆಗೆ ಹೋಗ್ತಾ ಇದ್ದಾಳೆ ಸ್ಟೇಟ್ ಲೆವೆಲ್ ಸ್ಪರ್ಧೆ ಅದರಲ್ಲಿ ನಿಮ್ಮ ಕಾವ್ಯವನ್ನೇ ನಾವು ಹಾಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರು ಸೊ ಈ ರೀತಿಯಾಗಿ ಇದರಲ್ಲಿ ತುಂಬಾ ಚೆನ್ನಾಗಿ ಕಾಂಟ್ಯಾಕ್ಟ್ಸ್ ಬೆಳ್ಕೊಂಡು ಸಂತೋಷ ನಾರಾಯಣ್ ಪ್ರಸಾದ್ ಅವರೇ ಸದ್ಯಕ್ಕೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ಆಯತನ ಮೂಲಕತೆ ಪರಿಕಲ್ಪನೆ ಅಹೋರಾತ್ರ ನಟೇಶ ಪೋಲೆಪಲ್ಲಿ ಕಾದಂಬರಿ ರೂಪ ಬಾಲ ಸುರೇಶ್ ನಾವು ಕೇಳುವ ಪ್ರಶ್ನೆ ಈಗ ಬಂತು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯನ್ನ 1947ರವರೆಗೆ ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಆಯ್ಕೆಗಳನ್ನ ನೋಡೋಣ ನರಸಿಂಹರಾಜಪುರ ಜಿಲ್ಲೆ ಕಡೂರು ಜಿಲ್ಲೆ ಮೂಡಿಗೆರೆ ಜಿಲ್ಲೆ ತರೀಕೆರೆ ಜಿಲ್ಲೆ ಬಜರೊತ್ತಿ ಉತ್ತರವನ್ನ ಕೊಡಿ ಬಜರುತ್ತಿದ್ದಾರೆ ನಾರಾಯಣ್ ಪ್ರಸಾದ್ ಅವರು ಉತ್ತರ ಕಡೂರು ಜಿಲ್ಲೆ ಕಡೂರು ಜಿಲ್ಲೆ ಸಹನ ಊಹೆ ಮಾಡಬಹುದು ಬಜರತ್ ಬಿಟ್ಟು ಹೇಳ್ಬೇಕು ಅದೇ ಉತ್ತರವಾ ಪರೀಕ್ಷೆ ಮಾಡೋಣ ಕಡೂರು ಜಿಲ್ಲೆ ಉತ್ತರ ಸರಿಯಾಗಿದೆ ಆಯತನ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ನಾರಾಯಣ್ ಪ್ರಸಾದ್ ಅವರಿಗೆ ಸಹನ ಅವರೇ 5ನೇ ವರ್ಷದ ವಯಸ್ಸಲ್ಲಿ ತಾವು ಸಂಗೀತವನ್ನ ಕಲಿಯೋದಕ್ಕೆ ಶುರು ಮಾಡಿದ್ರಂತೆ
ಹೇಗೆ ಬಂತು ಆಸಕ್ತಿ ಈ ಕ್ಷೇತ್ರದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಸಂಗೀತವನ್ನ ಕಲಿತವರು ಇದ್ದಾರಾ ತಮ್ಮ ಗುರುಗಳು ಯಾರು ದಯವಿಟ್ಟು ಪರಿಚಯ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಅಮ್ಮ ನಮ್ಮ ನಮ್ಮ ಅಜ್ಜಿ ಸೈಡ್ ಅವರು ಊರಲ್ಲೆಲ್ಲ ಭಜನೆ ಮಾಡ್ತಿದ್ರು ಅಂದ್ರೆ ಸಂಗೀತ ಕಲಿತವರು ಯಾರು ಇಲ್ಲ ಬಟ್ ನಮ್ಮ ಫ್ಯಾಮಿಲಿ ತುಂಬಾ ಸಂಗೀತ ಕೇಳೋರು ಇದ್ದಾರೆ ಆಸಕ್ತಿ ಹೆಂಗೆ ಅಂದ್ರೆ ನಾನು ಚಿಕ್ಕವಳು ಇದ್ದಾಗಿಂದನೂ ನನಗೆ ಯಾವ್ದಾದ್ರು ಹಾಡು ಕೇಳಿದ್ರೆ ಅದನ್ನ ಗ್ರಾಸ್ ಮಾಡಿ ಹಾಡೋದು ಹವ್ಯಾಸ ಇತ್ತು ಮತ್ತೆ ಹಾಡು ಕೇಳಿದ್ರೆ ಎಲ್ಲಿಲ್ಲದ ಅಂದ್ರೆ ಸಂಗೀತ ಯಾವ ತರದ ಸಂಗೀತ ಆದರೂ ಎಲ್ಲಿಲ್ಲದ ಖುಷಿ ನನಗೆ ಸೊ ಚಿಕ್ಕಂದಿನಿಂದ ಹಾಗೆ ಆಸಕ್ತಿ ಸ್ಟಾರ್ಟ್ ಆಯಿತು ಈಗ ಫಸ್ಟ್ ನಾನು ದೇವರನಾಮ ಕಲಿತಿದ್ದೆ ಆಮೇಲೆ ಸಿನಿಮಾ ಸಾಂಗ್ಸು ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀನಿ ಸೀನಿಯರ್ ವೆಂಕಟೇಶ್ ಅಲ್ಕೋಡ ಅವರು ನನ್ನ ಗುರುಗಳು ಅದೇ ಈಗ ಕಂಟಿನ್ಯೂ ಮಾಡ್ತಿದ್ದೀನಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಏನೆಲ್ಲ ಕಲ್ತಿದ್ದೀರಿ ಜೂನಿಯರ್ ಸೀನಿಯರ್ ಇತ್ಯಾದಿ ಪರೀಕ್ಷೆಗಳಿರುತ್ತಲ್ಲ ನಂದು ಈಗ ಜೂನಿಯರ್ ಮುಗಿತೀಗ ಸೀನಿಯರ್ ಮಾಡ್ತಿದ್ದೀನಿ ಸೀನಿಯರ್ ಈಗ ಅಧ್ಯಯನ ಮಾಡ್ತಾ ಇದ್ದೀರಿ ಯಾವ ರೀತಿಯ ಹಾಡುಗಳು ತಮಗೆ ಹೆಚ್ಚು ಇಷ್ಟವಾಗುತ್ತೆ ನನಗೆ ಸಂಗೀತ ಅಂದ್ರೇನೆ ಇಷ್ಟ ಅದರಲ್ಲಿ ಶಾಸ್ತ್ರೀಯ ತುಂಬಾ ಇಷ್ಟ ಆಮೇಲೆ ಈ ದೇವರ ನಾಮಗಳು ಕೂಡ ಈ ಭಾವಗೀತೆ ಮತ್ತೆ ಹಿಂದಿ ಗಜಲ್ಸು ಭಜನ್ಸು ಸಂಗೀತ ಯಾವ ತರದ ಸಂಗೀತ ಆದರೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಆ ಸಂಗೀತ ತುಂಬಾ ಇಷ್ಟ ಅಂತ ಹೇಳಿದ್ರೆ ಅದಕ್ಕೆ ವಿಶಿಷ್ಟವಾದ ಕಾರಣ ಏನಾದರೂ ಇದೆಯಾ ಕಾರಣ ಅಂದ್ರೆ ಹೇಳಕ್ಕಾಗಲ್ಲ ಅದು ಒಂಥರ ಒಳಗಿಂದನೇ ಆ ಖುಷಿ ಬರುತ್ತೆ ಅದು ಏನು ಕಾರಣ ವಿಶೇಷವಾದ ಕಾರಣ ಏನು ಇಲ್ಲ ಆದ್ರೆ ಸಂಗೀತನೇ ಒಂಥರ ನನ್ನ ಉಸಿರು ಸಂತೋಷ ಸಹನ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ ಕರಗ ಸಂಪ್ರದಾಯ ಡಾಕ್ಟರ್ ಎಂ ಸುಮಿತ್ರ ಬರೆದಿರುವಂತಹ ಪುಸ್ತಕ ನಾವು ಕೇಳುವ ಪ್ರಶ್ನೆ ಈಗ ಬಂತು ಈ ಗಾಯಕಿಯರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಚಿತ್ರ ಆಯ್ಕೆಗಳು ರಂಜನಿ ಗಾಯತ್ರಿ ಸೋದರಿಯರು ಸೂಲಮಂಗಲಂ ಸೋದರಿಯರು ಮಾಂಬಳಂ ಸೋದರಿಯರು ಬಾಂಬೆ ಸೋದರಿಯರು ಬಜ್ಜರೊತ್ತಿ ಉತ್ತರವನ್ನ ಕೊಡಿ ಹೇಳಿ ಸಹನ ಸೂಲಮಂಗಲಂ ಗಾಯಕಿಯರು ಸೂಲಮಂಗಲಂ ಸೋದರಿಯರು ಅಂತ ಹೇಳ್ತಾ ಇದ್ದಾರೆ ನಾರಾಯಣ್ ಪ್ರಸಾದ್ ಇರಬಹುದು ಉತ್ತರವನ್ನ ನೋಡೋಣ ಸೂಲಮಂಗಳಂ ಸೋದರಿಯರು ಉತ್ತರ ಸರಿಯಾಗಿದೆ ಕರಗ ಸಂಪ್ರದಾಯ ಈ ಪುಸ್ತಕವನ್ನ ಸಹನ ಅವರಿಗೆ ಕೊಟ್ಟಿದ್ದೇನೆ ಜಯಲಕ್ಷ್ಮಿ ಮತ್ತು ರಾಜಲಕ್ಷ್ಮಿ ಅಂತ ಸೋದರಿಯರು ಆದರೆ ದಕ್ಷಿಣ ಭಾರತದಲ್ಲಿ ಅವರು ಈ ಸೂಲಮಂಗಳಂ ಅನ್ನೋ ಹೆಸರಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ ಶಾಸ್ತ್ರೀಯ ಸಂಗೀತವನ್ನ ಹಾಡೋದ್ರ ಜೊತೆಗೆ ಇವರು ಅನೇಕ ಚಲನಚಿತ್ರ ಗೀತೆಗಳಲ್ಲೂ ಸಹ ತಮ್ಮ ಕಂಠಸಿರಿಯ ವೈಭವವನ್ನ ನಮಗೆ ನೀಡಿದ್ದಾರೆ ನಾರಾಯಣ್ ಪ್ರಸಾದ್ ಅವರೇ ತಾವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಮುಖ್ಯವಾಗಿ ಪದ್ಯಗಳು ಪಠ್ಯದಲ್ಲಿ ಪದ್ಯಗಳಿರುತ್ತೆ ಕನ್ನಡ ಹಿಂದಿ ಇಂಗ್ಲಿಷ್ ಸಂಸ್ಕೃತ ಇತ್ಯಾದಿಗಳೆಲ್ಲ ವಿದ್ಯಾರ್ಥಿಗಳಿಗೆ ಆ ಪದ್ಯ ನೋಡಿದ ಕೂಡಲೇ ಇದನ್ನ ಉರು ಹಚ್ಚಬೇಕು ಕಂಠಪಾಠ ಮಾಡಬೇಕು ಪರೀಕ್ಷೆಯಲ್ಲಿ ಬರೀಬೇಕು ಇತ್ಯಾದಿಗಳೆಲ್ಲ ಇರುತ್ತೆ ಅನೇಕ ಸಂದರ್ಭಗಳಲ್ಲಿ ಅದು ಅಷ್ಟು ಆಕರ್ಷಕವಾಗಿ ಕಾಣೋದಿಲ್ಲ ಮಕ್ಕಳು ಸಹಜವಾಗಿ ಈ ಪದ್ಯಗಳನ್ನ ಕಂಠಪಾಠ ಮಾಡೋದಕ್ಕೆ ತಾವು ಯಾವ ಕ್ರಮಗಳನ್ನ ಕೈಗೊಂಡಿದ್ದೀರಿ ಈ ಬ್ಲಾಗಿಂಗ್ ಶುರು ಮಾಡ್ಕೊಂಡ್ಮೇಲೆ ಮತ್ತೊಂದು ಪ್ರಯೋಗ ಮಾಡಿಕೊಂಡ್ರಿ ಅದು ಹಾಸನದಲ್ಲಿದ್ದಾಗ ಅಲ್ಲಿನ ಆ ಡಿ ಡಿ ಪಿ ಆಫೀಸ್ನಲ್ಲಿ ಈ ಕನ್ನಡ ಪದ್ಯಗಳನ್ನು ಇಂಗ್ಲೀಷ್ ಪದ್ಯಗಳನ್ನು ಮತ್ತು ಹಿಂದಿ ಪದ್ಯಗಳನ್ನು 10th ಸ್ಟ್ಯಾಂಡರ್ಡ್ ಕೆಲವೊಂದು ಬಾಯ್ಪಾಠ ಮಾಡ್ಕೊಳ್ಳೋವಂಥದ್ದಿರುತ್ತೆ ಅದನ್ನು ಅವರು ಸಂಗೀತಮಯವಾಗಿ ಮಾಡಿ ಸಿ ಡಿಗಳನ್ನು ಹಂಚಿದ್ದಾರೆ ಆದರೆ ಆ ಸಿ ಡಿಗಳನ್ನು ಮತ್ತೆ ವಿದ್ಯಾರ್ಥಿಗಳು ಅದನ್ನು ಕೇಳಬೇಕಾಗತ್ತೆ ಆ ಸಿ ಡಿಗಳು ತೊಗೊಂಡೋದ್ರೂ ಅದನ್ನು ಹಾಕ್ಕೊಂಡು ಕೇಳಬೇಕಾಗಿರುತ್ತೆ ಸೊ ನಾವು ಈಗ ಏನು ಮಾಡಿದ್ದು ಅಂತಂದರೆ ಬ್ಲಾಗ್ ಮುಖೇನ ಆ ಪದ್ಯವನ್ನು ತೋರಿಸ್ತಾ ಹೋಗ್ತೀವಿ ಜೊತೆಗೆ ಆ ಹಾಡು ಬರ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ಈ ಕನ್ನಡೇತರರಿಗೂ ಕೂಡ ಕನ್ನಡ ಪದ್ಯವನ್ನು ಅಭ್ಯಾಸಿಸುವಂತಹ ಒಂದು ವ್ಯವಸ್ಥೆ ಅವರಿಗೆ ಸಿಕ್ಕದಂಗೆ ಆಗುತ್ತೆ ಮತ್ತು ಇದನ್ನು ಸುಲಭವಾಗಿ ಮೊಬೈಲ್ಗಳಲ್ಲೂ ಡೌನ್ಲೋಡ್ ಮಾಡ್ಕೊಳ್ಬೋದು ಆ ವಿದ್ಯಾರ್ಥಿಗಳು ಹಾಗಾಗಿ ಅವರಿಗೆ ಎದುರುಗಡೆ ಪದ್ಯ ಕೂಡ ಕಾಣಿಸ್ತಿರುತ್ತೆ ಪದ್ಯ ಹಾಡು ಕೂಡ ಅವ್ರು ಕೇಳಿಸ್ತಿರುತ್ತೆ ಸೊ ನೋಡಿಕೊಂಡು ಆ ಪದದ ಉಚ್ಚಾರಣೆ ಕೂಡ ಅವರಿಗೆ ಬರ್ತಿರುತ್ತೆ ಸೊ ಈ ಒಂದು ಅನುಕೂಲತೆಯನ್ನು ಮಾಡಿಕೊಂಡ್ವಿ
ಕನ್ನಡದ ಬಗ್ಗೆ ಕನ್ನಡ ಸಾಹಿತಿಗಳ ಬಗ್ಗೆ ಬ್ಲಾಗ್ ಮಾಡಿದಿರಿ ಹಾಗೆಯೇ ಹಿಂದಿ ಸಾಹಿತಿಗಳ ಬಗ್ಗೆ ಬ್ಲಾಗ್ ಮಾಡಿದಿರಿ ಇವೆರಡು ಬ್ಲಾಗ್ ಅಲ್ಲದೆ ಇತರ ಮುಖ್ಯವಾದ ಬ್ಲಾಗ್ ಗಳು ಯಾವುದು ಇತರ ಮುಖ್ಯವಾದ ಬ್ಲಾಗ್ ಗಳು ಅಂತಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಪದವಿ ವಿದ್ಯಾರ್ಥಿಗಳಿಗೆ ಪದವಿಯ ನಂತರ ಉದ್ಯೋಗಾವಕಾಶಗಳಿಗೆ ಸಂಬಂಧಪಟ್ಟಂತ ವಿಶೇಷ ತರಬೇತಿಗಳನ್ನು ನೀಡ್ತಾ ಇದ್ವಿ ಸೊ ಅದರದು ನ್ಯಾಪ್ಸ್ ಪ್ಲೇಸ್ಮೆಂಟ್ ಅಂತ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ನಾನು ಹಿಮಾಲಯದಲ್ಲಿ 14,000 ಅಡಿ ಎತ್ತರದ ಸಾಂಗ್ಲಾ ಪರ್ವತವನ್ನು ಹತ್ತಿ ಬಂದಿದ್ದೆ ಹಾಗಾಗಿ ನಂತರ ಇಲ್ಲಿ ಬಂದ ನಂತರ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ರಾಕ್ ಕ್ಲೈಂಬಿಂಗ್ ರ್ಯಾಪ್ಲಿಂಗ್ ಅಥವಾ ಕಯಾಕಿಂಗ್ ಪ್ಯಾರಾಸೈಲಿಂಗ್ ಟ್ರೆಕ್ಕಿಂಗ್ ಹೀಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ ಸೊ ಇದೆಲ್ಲದರ ವಿಡಿಯೋಸ್ಗಳನ್ನೆಲ್ಲ ಸೇರಿರುವಂತಹ ನ್ಯಾಪ್ಸ್ ಅಡ್ವೆಂಚರ್ ಅಂತ ಹೇಳಿ ಒಂದು ಮಾಡ್ಕೊಂಡ್ವಿ ಹಾಗೆ ನ್ಯಾಪ್ಸ್ ಮ್ಯೂಸಿಕ್ಸ್ ಅಂತ ಹೇಳಿ ಈ ಸಂಗೀತಗಾರರಿಗೆ ಸಂಬಂಧಪಟ್ಟಿರುವಂಥದ್ದು ನ್ಯಾಪ್ಸ್ ಥಿಯೇಟರ್ ಅಂತ ಹೇಳಿ ರಂಗಕರ್ಮಿಗಳಿಗೆ ಸಂಬಂಧಪಟ್ಟಿರುವಂಥದ್ದು ಹೀಗೆ ಹಲವು ಬ್ಲಾಗ್ಸ್ಗಳು ಮಾಡ್ತಾರೆ ಈಗ ತಮ್ಮ ಬ್ಲಾಗ್ಗಳನ್ನು ನೋಡಬೇಕು ಅಲ್ಲಿರ್ತಕ್ಕಂಥ ಕ್ಲಿಪ್ಪಿಂಗ್ಗಳೇನಿದೆ ಅವುಗಳನ್ನು ಆಸ್ವಾದಿಸಬೇಕು ಅನ್ನೋದಾದರೆ ಅದಕ್ಕೆ ಒಂದು ವಿಳಾಸ ಇರುತ್ತಲ್ಲ ಯು ಆರ್ ಎಲ್ ಇರುತ್ತಲ್ಲ ಅದು ಏನದು ಯು ಆರ್ ಎಲ್ ಅದು ಇದು ನಿಮಗೆ ಎಲ್ಲ ವಿಡಿಯೋಸ್ಗಳು ಒಟ್ಟಿಗೆ ನೋಡಬೇಕು ಅನ್ನೋದಾದರೆ ಸೀದಾ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಯೂಟ್ಯೂಬ್ನಲ್ಲಿ ನ್ಯಾಪ್ಸೋನಿಕ್ ಅಂತ ಟೈಪ್ ಮಾಡಿದ್ರೆ ಸಾಕು ಅಷ್ಟು ಮಾಡಿದ್ರೆ ಸಾಕು ಎಲ್ಲ ಬಂದು ಅದು ಬರುತ್ತೆ ಅಲ್ಲಿಗೆ ಹೋಗಿ ವಿಡಿಯೋಸ್ ಕ್ಲಿಕ್ ಮಾಡಿದ್ರೆ ಅಷ್ಟು ವಿಡಿಯೋಸು ಒಟ್ಟಿಗೆ ಸಿಗುತ್ತೆ ಇಲ್ಲ ನ್ಯಾಪ್ಸೋನಿಕ್ ಎನ್ ಎ ಪಿ ಪಿ ಎಸ್ ಒ ಎನ್ ಐ ಸಿ ನ್ಯಾಪ್ಸೋನಿಕ್ ಹಾಗೆ ನ್ಯಾಪ್ಸ್ ಕನ್ನಡ ಇದು ನಿಮಗೆ ವಿಷಯವಾರು ಬೇಕು ಅಂದರೆ ಕನ್ನಡ ಸಾಹಿತಿಗಳು ಮಾತ್ರ ಬೇಕು ಹಿಂದಿ ಸಾಹಿತಿಗಳು ಮಾತ್ರ ಬೇಕು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಬೇಕು ಅಡ್ವೆಂಚರ್ಸ್ ಮಾತ್ರ ಬೇಕು ಈ ಥರ ಅನ್ನೋದಾದರೆ ನ್ಯಾಪ್ಸ್ ಕನ್ನಡ ನ್ಯಾಪ್ಸ್ ಹಿಂದಿ ನ್ಯಾಪ್ಸ್ ಪ್ಲೇಸ್ಮೆಂಟ್ ನ್ಯಾಪ್ಸ್ ಅಡ್ವೆಂಚರ್ ಈ ಥರ ಇದು ಗೂಗಲ್ಗೆ ಹೋಗಿ ಗೂಗಲಿಂದ ನ್ಯಾಪ್ಸ್ ಅಡ್ವೆಂಚರ್ ನ್ಯಾಪ್ಸ್ ಕನ್ನಡ ಅಂತ ಹೋಗ್ತೀರಿ ನೀವು ಯೂಟ್ಯೂಬ್ಗೆ ಹೋಗಿ ಅಲ್ಲಿ ನ್ಯಾಪ್ಸೋನಿಕ್ ಚಾನಲ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಿಮಗೆ ಎಲ್ಲ ಸಮಗ್ರ ಅಷ್ಟು ವಿಡಿಯೋಸು ಪ್ರೆಸೆಂಟೇಷನ್ಸು ಸಿಗುತ್ತೆ ಈಗ ಯಾವುದಾದ್ರೂ ಒಂದು ಸಾಹಿತಿಯ ಮಾತುಕತೆಯನ್ನು ಅಥವಾ ಯಾವುದಾದ್ರೂ ಒಂದು ಹಾಡನ್ನು ನಾವು ಡೌನ್ಲೋಡ್ ಮಾಡ್ಕೋಬಹುದಾ ಸುಲಭವಾಗಿ ಮಾಡ್ಕೊಳ್ಬಹುದು ಫ್ರೀ ಡೌನ್ಲೋಡ್ಗೆ ಇಟ್ಟಿರೋದಷ್ಟನ್ನು ಹೌದು ಫ್ರೀ ಡೌನ್ಲೋಡ್ಗೆ ಇದೆ ಅಷ್ಟನ್ನು ಜೊತೆಗೆ ಪ್ರಪಂಚದಾದ್ಯಂತ ನೀವು ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಎಸ್ ಎಸ್ ಎಲ್ ಸಿ ಪದ್ಯಗಳನ್ನು ಎಲ್ಲಿಯಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಬೋದು ಅದನ್ನು ಅಲ್ಲೇ ಅಭ್ಯಾಸ ಕೂಡ ಮಾಡ್ಕೊಳ್ಬೋದು ತುಂಬ ಸಂತೋಷ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗಳು ಮೂರು ಪ್ರಶ್ನೆಗಳು ಮೂರು ಪುಸ್ತಕ ಮೂರು ಸುಳುಹು ಪದಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಸುಳುಹುಗಳು ಬಿರುದುಗಳ ಮಾಲೆ ಬಿರಡೆಯೆಲ್ಲ ಸುಳ್ಳು ಅಪ್ಪಿಕೋ ಒಂದು ನಿಮಿಷದ ಕಾಲಾವಕಾಶ ಮೊದಲು ಬಜರ್ ಒತ್ತಿದ್ದಾರೆ ಸಹನಾ ಹೆಗಡೆ ಅವರು ಒಂದು ಉತ್ತರ ಮೂರನೇದು ಮೂರನೇದಲ್ಲ ಒಂದನೇ ಕ್ಲಾಸ್ ಪಾಸ್ ಮಾಡಿ ಮೂರನೇ ಕ್ಲಾಸ್ ಹೋಗ್ಬೇಕು ನಾವು ಮೂರನೇದು ಆಮೇಲೆ ನೋಡೋಣ ಒಂದನೇದು ಗೊತ್ತಿದೆಯಾ ಗೊತ್ತಿಲ್ಲ ನಾರಾಯಣ್ ಪ್ರಸಾದ್ ಬಿರುದಾವಳಿ ಬಿರುದಾವಳಿ ಉತ್ತರವನ್ನ ನೋಡೋಣ ಉತ್ತರ ಸರಿಯಾಗಿದೆ ಎರಡು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು ಬಿರಡೆಯಲ್ಲ ಸುಳ್ಳು ಹೇಳಿ ಸಹನ ಬುರುಡೆ ಬುರುಡೆ ಉತ್ತರವನ್ನ ನೋಡೋಣ ಬುರುಡೆ ಉತ್ತರ ಸರಿಯಾಗಿದೆ ಮೂರು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು ಬಜರ್ ಒತ್ತಿ ಉತ್ತರ ಕೊಡಿ ಹೇಳಿ ಸಹನ ಅವಚು ಅವಚು ಉತ್ತರವನ್ನ ನೋಡೋಣ ಅವಚು ಉತ್ತರ ಸರಿಯಾಗಿದೆ ನಾನೊಂದು ಪ್ರಶ್ನೆ ಕೇಳಲೇ ಈ ಪುಸ್ತಕವನ್ನ ನಾರಾಯಣ್ ಪ್ರಸಾದ್ ಅವರಿಗೆ ಮನವೆಂಬ ಮರ್ಕಟ ನನ್ನ ಪ್ರೀತಿಯ ಕವಿತೆ ಎರಡು ಪುಸ್ತಕವನ್ನು ಸಹನ ಅವರಿಗೆ ಕೊಟ್ಟಿದ್ದೆ ಸಹನ ಅವರೇ ತಾವು ಇಷ್ಟೆಲ್ಲ ಕಲ್ತಿದ್ದೀರಿ ಅಲ್ವಾ ನಮಗಾಗಿ ಯಾವುದಾದ್ರೂ ಒಂದು ಹಾಡನ್ನು ದಯವಿಟ್ಟು ಹಾಡಬೇಕು ನಾನೊಂದು ಭಾವಗೀತೆ ದಯವಿಟ್ಟು ಹೇಳಿ ಲೋಕದ ಕಣ್ಣ
ನಿನಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ತಿಂಗಳ ರಾತ್ರಿ ತೊರೆಯ ಸಮೀಪ ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಯಾವುದು ದೀಪ ಉರಿದರೆ ಯಾವುದು ದೀಪ ಯಾರೋ ಮೋಹನ ಯಾವ ರಾಧಿಗೋ ಯಾರೋ ಮೋಹನ ಯಾವ ರಾಧಿಗೋ ಪಡುತ್ತಿರುವನು ಪರಿತಾಪ ಪಡುತ್ತಿರುವನು ಪರಿತಾಪ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಸೊಗಸಾಗಿತ್ತು ಸಹನಾ ಅವರೇ. ನಾರಾಯಣ್ ಪ್ರಸಾದ್ ಅವರೇ, ತಾವು ಸುಮಾರು 5,000 ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿವಿಧ ಸಂಸ್ಥೆಗಳಲ್ಲಿ ಕೆಲಸವನ್ನು ದೊರಕಿಸಿಕೊಡುವಂತಹ ಒಂದು ಉತ್ತಮ ಯತ್ನ ಪ್ಲೇಸ್ಮೆಂಟ್ ಸೆಲ್ ಆಕ್ಟಿವಿಟಿ ಅಂತ ಏನಿದೆ ಅದನ್ನು ಸಮರ್ಥವಾಗಿ ತಾವು 17 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಬೇಕು. ಮುಖ್ಯವಾಗಿ ಕರ್ನಾಟಕದಲ್ಲಿ ಇರತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಯಾರಾದರೂ ಸರ್ ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳಿದ್ರೆ ತಾವು ಮಾಡ್ತೀರಾ, ಹೇಗೆ ಅವರು ತಮ್ಮನ್ನು ಸಂಪರ್ಕಿಸಬಹುದು ಹೇಳ್ತೇನೆ. ಇದು ಪದವಿ ಕಾಲೇಜಲ್ಲಿರುವ ವಿದ್ಯಾರ್ಥಿಗಳಿಗೆ. ಅದೇನಾಗಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 411 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದೆ. ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಇಷ್ಟೊಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಲ್ಲ. ಸೊ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಿರೋವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತತ್ರ 100,000 ಇದೆ ಫೈನಲ್ ಇಯರಲ್ಲಿ. ಸೊ ಈ ವಿದ್ಯಾರ್ಥಿಗಳು BA, BCOM, BSc, BBM, BCA ಇದೇ ರೀತಿ ಈ ರೀತಿಯಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಪದವಿಯ ನಂತರ ಉದ್ಯೋಗಾವಕಾಶಗಳ ಬಗ್ಗೆ ನಾವು ತೀರ್ಮಾನ ತಗೊಳ್ಳೇಬೇಕಾಗಿತ್ತು. ಯಾಕೆ ಅಂತಂದರೆ ಅಕಾಡೆಮಿಕ್ ಅಂತ ಏನು ಪದ ಇದೆ, ಅಕಾಡೆಮಿಕ್ ಪದದ ಅರ್ಥ ಮೊದಲು ಕೇವಲ ಅಧ್ಯಯನ ಅಧ್ಯಾಪನ ಹಾಗೂ ಪರೀಕ್ಷೆ ಇವ್ಯಾಲ್ಯುಯೇಷನ್ ಅಷ್ಟೇ. ಆದರೆ ಇವತ್ತಿನ ದಿನ ಅಧ್ಯಯನ ಅಧ್ಯಾಪನ ಇವ್ಯಾಲ್ಯುಯೇಷನ್ ಪರೀಕ್ಷೆಯ ಜೊತೆ ಜೊತೆಗೆ ವಿದ್ಯಾರ್ಥಿಗಳ ಕೆರಿಯರ್ ಬಗ್ಗೆನೂ ನಾವು ಯೋಚಿಸಬೇಕಾಗಿರುತ್ತೆ. ಇದು ಅಕಾಡೆಮಿಕ್ ಅನ್ನುವ ಪದದ ಒಂದು ವಿಸ್ತರಣಾ ರೂಪ ಆಗಿದೆ ಈಗ. ಹಾಗಾಗಿ ಪ್ರತಿಯೊಂದು ಇತ್ತೀಚೆಗೆ 1 ವರ್ಷದ ಹಿಂದೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಸೆಲ್ಗಳನ್ನು ಪ್ರಾರಂಭಿಸಿ ಅಲ್ಲಿರೋ ಒಬ್ಬ ಅಧ್ಯಾಪಕರನ್ನು ಪ್ಲೇಸ್ಮೆಂಟ್ ಕನ್ವೀನರನ್ನಾಗಿ ಮಾಡಿದ್ದೇವೆ. ಸೊ ಅವರು ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಎಲ್ಲ ಮಾಹಿತಿ ನೀಡೋದಾಗಲಿ, ಇಂಟರ್ವ್ಯೂ ಬಗ್ಗೆ ಮಾಹಿತಿ ನೀಡೋದಾಗಲಿ, ಈ ಥರದ ಕೆಲಸಗಳನ್ನು ಮಾಡೋದಕ್ಕೆ ಹೇಳಿದ್ದೇವೆ ಈಗ ಪ್ರಾರಂಭದಲ್ಲಿ. ಈ ಮಾಹಿತಿಯೆಲ್ಲ ತಮ್ಮ ಅಂತರ್ಜಾಲ ತಾಣದಲ್ಲಿ ಸಿಗಬಹುದು? ಅಲ್ಲ, ಅಂತರ್ಜಾಲ ಸಿಗುತ್ತೆ. ಪ್ರತಿಯೊಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ನಲ್ಲೂ ಇವತ್ತಿನ ಮೊದಲು ಈ ಪ್ಲೇಸ್ಮೆಂಟ್ ಸೆಲ್ ಅನ್ನೋದು ಕೇವಲ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇವತ್ತಿನ ದಿನ ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಡಿಗ್ರಿ ಕಾಲೇಜ್ಗಳಲ್ಲೂ ಕೂಡ ಈ ಪ್ಲೇಸ್ಮೆಂಟ್ ಸೆಲ್ ಅನ್ನೋದು ಪ್ರಾರಂಭ ಆಗಿದೆ. ಮತ್ತೊಂದು ವಿಶೇಷತೆ ಅಂತ ಏನು ಅಂತಂದರೆ, ಈ ಜಾಗತಿಕ ಈ ಪ್ರಪಂಚ ಏನಿದೆ ಇದರಲ್ಲಿ ಸಾಕಷ್ಟು ಸಂಸ್ಥೆಯವರು ಕೂಡ ಈ ಪದವಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಬರ್ತಾರೆ. ಸೊ ಅದರ ಲಾಭ ಪಡಿಬೇಕಾಗಿರುತ್ತೆ. ಸೊ ಅವ್ರದ್ದು ಕೆಲವೊಂದು ಕಟ್ಟುನಿಟ್ಟಿರುತ್ತೆ.
ನೀವು ನೋಡಿದಾಗೆ ಇವತ್ತಿನ ದಿನ ಅದು ಎಂಎನ್ಸಿ ಕಂಪನಿಗಳಾಗಬಹುದು ಅಥವಾ ಸರ್ಕಾರಿ ಯಾವುದಾದರೂ ಒಂದು ಪೋಸ್ಟ್ ಆಗಿರಬಹುದು ಎಲ್ಲದಕ್ಕೂ ರಿಟರ್ನ್ ಟೆಸ್ಟ್ ಕಂಪಲ್ಸರಿ ಆಗೋಗಿದೆ ಮೊದಲಾಗೆ ರೆಕಮೆಂಡೇಷನ್ ಮೇಲೆ ಯಾರಿಗೂ ಕೆಲಸ ಸಿಗೋದು ಬಹಳ ಕಷ್ಟ ಆಗೋಗಿದೆ ಈಗ ರಿಟರ್ನ್ ಟೆಸ್ಟ್ ಅಂತಂದ್ರೆ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನೋದು ಕಂಪಲ್ಸರಿ ಆಗೋಗಿದೆ ಅದು ಕ್ಲರಿಕಲ್ ಪೋಸ್ಟ್ ಆಗಿರಬಹುದು ಅಥವಾ ಪ್ರೊಫೆಸರ್ ಪೋಸ್ಟ್ ಆಗಿರಬಹುದು ಎಲ್ಲದಕ್ಕೂ ರಿಟರ್ನ್ ಟೆಸ್ಟ್ ಕಂಪಲ್ಸರಿ ಅನ್ನೋದು ಮಾಡಿಬಿಟ್ಟಿದ್ದಾರೆ ಸೊ ರಿಟರ್ನ್ ಟೆಸ್ಟ್ ಕಂಪಲ್ಸರಿ ಅಂತ ಮಾಡಿರೋದ್ರಿಂದ ಇವತ್ತಿನ ದಿನ ಈ ಆಪ್ಟಿಟ್ಯೂಡ್ ಪ್ರಶ್ನೆಗಳನ್ನು ತಿಳ್ಕೊಳ್ಳೋದು ಬಹಳ ಅಗತ್ಯ ಇದೆ ನೀವು ಬಿ ಎ ಓದ್ತಿರ್ರಿ ಬಿ ಎಸ್ ಸಿ ಮಾಡ್ತಿರ್ರಿ ಬಿ ಕಾಮ್ ಮಾಡಿರ್ರಿ ಏನಾದರೂ ಇರಲಿ ಅದರ ಜೊತೆ ಜೊತೆಗೆ ಈ ಆಪ್ಟಿಟ್ಯೂಡ್ ಪ್ರಶ್ನೆಗಳನ್ನು ಕೂಡ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಬೇಕಾಗಿರುತ್ತೆ ಜೊತೆಗೆ ಕಮ್ಯುನಿಕೇಷನ್ ಇಂಗ್ಲೀಷ್ ಕೂಡ ಬಹಳ ಮುಖ್ಯ ಆಗಿರುತ್ತೆ ಈ ಕಮ್ಯುನಿಕೇಷನ್ ಇಂಗ್ಲೀಷ್ ಕೂಡ ಅಲ್ಲಿ ವಿಶೇಷವಾಗಿ ಎಚ್ ಆರ್ ರೌಂಡ್ ಅಂತ ಏನು ಫೈನಲ್ ರೌಂಡಿಗೆ ಬರ್ತೀರಾ ಬಂದಾಗ ಅಲ್ಲಿ ನಿಮ್ಮಿಂದ ನೋಡೋದೇನೆ ಅವರು ನಿಮ್ಮಲ್ಲಿ ಕಮ್ಯುನಿಕೇಬಿಲಿಟಿ ಇದೆಯಾ ಇಲ್ವೋ ಅಂತ ಹೇಳಿ ಆ ಒಂದು ಅಷ್ಟು ಇಂಗ್ಲೀಷ್ ಸಾಕು ಅವ್ರಿಗೆ ನಿಮ್ಮಲ್ಲಿ ಶೇಕ್ಸ್ಪಿಯರ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬೇಕು ಅಂತ ಯಾರ ವಿದ್ಯಾರ್ಥಿಯಿಂದನೂ ಅವ್ರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆದರೆ ಖಂಡಿತವಾಗಿ ಅವರಲ್ಲಿ ಕಮ್ಯುನಿಕೇಬಲ್ ಇಂಗ್ಲೀಷ್ ಇದೆಯಾ ಅನ್ನೋದನ್ನು ನೋಡ್ತಾರೆ ಸೊ ಅಷ್ಟಕ್ಕೆ ಇವತ್ತಿನ ವಿದ್ಯಾರ್ಥಿಗಳು ತಯಾರಾಗಲೇಬೇಕಾಗಿರುತ್ತೆ ಸಹನಾ ಅವರೇ ತಾವು ಇಂಜಿನಿಯರಿಂಗ್ ಅಧ್ಯಯನ ಮಾಡ್ತಾ ಇದ್ದೀರಿ ಜೊತೆಗೆ ಸಂಗೀತವನ್ನ ಹವ್ಯಾಸವನ್ನಾಗಿ ಇಟ್ಕೊಂಡಿದ್ದೀರಿ ಈ ಸಂಗೀತವನ್ನ ಬಿಟ್ಟು ಬೇರೆ ಏನಾದರೂ ಹವ್ಯಾಸಗಳಿದೆಯಾ ನಾನು ಬಾಸ್ಕೆಟ್ಬಾಲ್ ಆಡ್ತೀನಿ ಹಾ ಹಾ ಆಮೇಲೆ ಪೋಯೆಟ್ರಿ ಇಷ್ಟ ಕವನಗಳನ್ನು ಬರೀತೀರಾ ನಾನು ಚಿಕ್ಕವಳಿದ್ದಾಗ ಬರೀತಿದ್ದೆ ಆಮೇಲೆ ಈ ಓದು ಸಂಗೀತ ಇದ್ರ ಮಧ್ಯೆ ಸ್ವಲ್ಪ ಬಿಟ್ಟು ಹೋಯ್ತು ಈಗ ಮತ್ತೆ ಶುರು ಮಾಡ್ಕೊಳ್ಬೇಕು ಈಗ ಮತ್ತೆ ಶುರು ಮಾಡಬೇಕು ಅಂತ ಆಸೆ ಇದೆ ಮತ್ತೆ ಒಂದು ಪ್ರಶ್ನೆ ತಾವು ಈಗ ಇಂಜಿನಿಯರಿಂಗ್ ಶಿಕ್ಷಣ ಅಂದರೆ ಅದು ಗಂಭೀರವಾದ ಶಿಕ್ಷಣ ಅದಕ್ಕೆ ಸಾಕಷ್ಟು ಸಮಯವನ್ನು ಕೊಡಬೇಕಾಗುತ್ತೆ ಹಾಗಾಗಿ ತಮ್ಮ ಅಷ್ಟೂ ಗಮನ ಇಂಜಿನಿಯರಿಂಗ್ ಕಡೆ ಹೋಗ್ಬಿಟ್ರೆ ಈ ಹಾಡುಗಾರಿಕೆ ಏನಾಗುತ್ತೆ ಅದೇ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಅಂದರೆ ಫಿಫ್ತಲ್ಲಿ ಇದ್ದಾಗಿಂದ ಈ ಟಿ ವಿ ಪ್ರೋಗ್ರಾಮ್ಸ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಅವಾಗ ಹೆಂಗಿತ್ತು ಅಂದರೆ ರೆಕಾರ್ಡಿಂಗ್ಸ್ ಎಲ್ಲ ಇರ್ತಾ ಇತ್ತು ಕ್ಲಾಸಸ್ಸು ಮಿಸ್ ಆಗ್ತಿತ್ತು ಅದನ್ನು ಅವಾಗ ಕಾಂಪನ್ಸೇಟ್ ಮಾಡ್ಕೊಳ್ಬೇಕಿತ್ತು ಸೊ ನಾನು ಅವಾಗಿಂದ ಪ್ರಾಕ್ಟೀಸ್ ಇದೆ ಅದೇನಿಲ್ಲ ವಿಲ್ ಪವರ್ ಅಷ್ಟೇ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಒಂದರಿಂದ ಇನ್ನೊಂದಕ್ಕೆ ಅಫೆಕ್ಟ್ ಆಗಬಾರ್ದು ಅನ್ನೋ ವಿಲ್ ಪವರ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರಬೇಕು ಇದು ಎರಡು ಇದ್ಬಿಟ್ರೆ ಕಷ್ಟನೇ ಆಗಲ್ಲ ಮತ್ತು ಅಯ್ಯೋ ಎರಡೂ ಮಾಡ್ತಿದ್ದೀನಿ ಅಂತ ಅದನ್ನು ಹಿಂಗಿದೆಯಲ್ಲ ಅನ್ನೋ ಬದಲು ಇದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡ್ರೆ ಅವಾಗ ಕಷ್ಟ ಅನ್ಸಲ್ಲ ಅದು ಮಾಡೋದ್ರಲ್ಲಿ ಮಜಾ ಬರುತ್ತೆ ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ತಾವು ಎರಡು ಮಾತು ಹೇಳಿದ್ರಿ ಒಂದು ವಿಲ್ ಪವರ್ ಮಾಡಲೇಬೇಕು ಸಾಧಿಸಲೇಬೇಕು ಅನ್ನೋ ಹಠ ಅದೊಂದು ಇರಬೇಕಾಗುತ್ತೆ ಮತ್ತೆ ಸಾಧಿಸ್ತೇನೆ ಅನ್ನೋ ಆತ್ಮವಿಶ್ವಾಸ ಇರಬೇಕಾಗುತ್ತೆ ಅದು ಬಹಳ ಮುಖ್ಯವಾದದ್ದು ಅದಕ್ಕಿಂತಲೂ ಮುಖ್ಯವಾದದ್ದು ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಎಲ್ರಿಗೂ ಇರೋ ಹಾಗೆ 24 ಗಂಟೆ ನಿಮಗೂ ಇರುತ್ತೆ ಅಲ್ವಾ ಆ 24 ಗಂಟೆಗಳನ್ನ ಹೇಗೆ ಸದುಪಯೋಗ ಪಡಿಸ್ಕೊಂಡು ಅಲ್ಲಿ ಶಿಕ್ಷಣವನ್ನು ಬಿಡದೆ ಇಲ್ಲಿ ಹವ್ಯಾಸವನ್ನು ಬಿಡದೆ ಎರಡನ್ನೂ ಸಮತೂಗಿಸ್ಕೊಂಡು ಹೋಗೋ ಒಂದು ಇದು ವಿಜ್ಞಾನಕ್ಕಿಂತ ಹೆಚ್ಚು ಕಲೆ ಇದು ಅದ್ಭುತವಾದದ್ದು ಕಾರ್ಯಕ್ರಮವನ್ನ ಮುಗಿಸೋದಕ್ಕೆ ಮೊದಲು ಒಂದು ಪುಟ್ಟ ಗೀತೆ ನಂದು ಒಂದು ತುಂಬಾ ಫೇವರೇಟ್ ಸಾಂಗ್ ಇದೆ ಬಾಳ ಬಂಗಾರ ಅಂತ ಹೇಳಿ ಬಂಗಾರದ ಮನುಷ್ಯ ಸಿನಿಮಾದು ಚಿತ್ರಗೀತೆನಾ ಚಿತ್ರಗೀತೆ ಹೇಳಿ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾನೊತ್ತಂದನು ತಾನು ತಾನೊತ್ತಂದನು ತಾನು ತಾನೊತ್ತಂದನು ತಾನು ತಾನೊತ್ತಂದನು ತಾನು ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ಸೊಗಸಾಗಿತ್ತು ಸಹನ ಮತ್ತಷ್ಟು ಕೇಳೋದಕ್ಕೆ ಆಸೆ ಆದರೆ ಸಮಯ ಅನ್ನೋದು ಬೆನ್ನು ತಟ್ಟಿ ಹೇಳ್ತಾ ಇದೆ ಮುಗೀತು ಅಂತ ಅನಿವಾರ್ಯವಾಗಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮೊದಲಿಗೆ ನಾರಾಯಣ್ ಪ್ರಸಾದ್ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು
ಸಹನಾ ಹೆಗಡೆಯವರಿಗೂ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಸ್ವೀಕರಿಸಿ. ಶುಭವಾಗಲಿ. ತಮ್ಮಿಬ್ಬರಿಗೂ ಸಹ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಯಶಸ್ಸು ದೊರೆಯಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ ಆಶಿಸ್ತಾ ಇದ್ದೇನೆ. ನಮಸ್ಕಾರ.